ಸರ್ಕಾರಿ ಆಸ್ಪತ್ರೆ ಅಂದ್ರೆ ಎಲ್ಲರೂ ಮೂಗು ಮುರಿತಾರೆ ಆದರೆ ಹಾವೇರಿ ಜಿಲ್ಲಾಸ್ಪತ್ರೆಯ ವೈದ್ಯರು ಇದನ್ನು ಸುಳ್ಳಾಗಿಸಿದ್ದಾರೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ 185 ಕೆಜಿ ತೂಕದ ಮಹಿಳೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆಕೆಯ ಪ್ರಾಣ ಉಳಿಸಿದ್ದಾರೆ ಚಂದ್ರಮ್ಮ ಬರುಬರಿ 185 ಕೆಜಿ ತೂಕವಿದ್ದು ಹೊಟ್ಟೆಯ ಕೆಲ ಭಾಗದಲ್ಲಿ ದುರ್ಮಾಂಸ ಬೆಳೆದಿತ್ತು ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿನ್ಸ್ ಆಸ್ಪತ್ರೆ ಹಾಗೂ ಮಣಿಪಾಲ್ ಆಸ್ಪತ್ರೆಗೆ ಅಲೆದಾಡಿದ್ರು ಆದರೆ ಎರಡೂ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆ ಕಷ್ಟ ಸಾಧ್ಯ ಆದಿದ್ರಂತೆ ಆದರೆ ಜಿಲ್ಲಾ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ನಿರಂಜನ್ ಬಣಕಾರ್ ನೇತೃತ್ವದ ತಂಡ ಚಂದ್ರಮ್ಮಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಡ್ರ್ಯಾಗನ್ ನಾಡು ಚೀನಾ ಮತ್ತೆ ಭಾರತದ ವಿರುದ್ಧ ಖ್ಯಾತಿ ತೆಗೆದಿದೆ ಗಡಿಯಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ಸಂಘರ್ಷವೇ ನಡೆದು ಹೋಗಿದೆ ಅರುಣಾಚಲ ಪ್ರದೇಶದ ತವಾಂಗ್ನ ಎಲ್ಎಸಿ ಬಳಿ ಭಾರತ ಹಾಗೂ ಚೀನಾ ಸೈನಿಕರ ನಡುವೆ ಜಟಾಪಟಿ ನಡೆದಿದೆ ಡಿಸೆಂಬರ್ 9 ರಂದು ಚೀನಾದ 300 ಕ್ಕೂ ಹೆಚ್ಚು ಸೈನಿಕರಿಂದ ಭಾರತದ ಸೈನಿಕರ ಮೇಲೆ ದಾಳಿ ಮಾಡಲಾಗಿತ್ತು ಈ ವೇಳೆ ಭಾರತದ 6 ಸೈನಿಕರಿಗೆ ಗಾಯ ಆಗಿದೆ ಚೀನಾ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹಾಗೆ ಅಂತ ಕಲಿಯಿರಿ ಸೈನಿಕರಿಗೂ ಗಾಯ ಆಗಿದೆ ಕಾಲು ಕೆರೆದುಕೊಂಡು ಬಂದ ಡ್ರ್ಯಾಗನ್ ಗಳಿಗೆ ಭಾರತ ದಿಟ್ಟ ಉತ್ತರ ಕೊಟ್ಟಿದೆ ಇನ್ನು ಈ ಘಟನೆ ನಡೆದ ಕೂಡಲೇ ಎರಡೂ ದೇಶಗಳ ಸೇನಾಧಿಕಾರಿಗಳು ಫ್ಲಾಗ್ ಮೀಟಿಂಗ್ ಮಾಡಿದ್ದು ಶಾಂತಿ ಸಭೆ ನಡೆಸಿದ್ದಾರೆ ಗಡಿಯಲ್ಲಿ ಸೈನಿಕರ ಸಂಘರ್ಷ ಚೀನಾ ಆಕ್ರಮಣ ಧೋರಣೆ ಖಂಡಿಸಿ ವಿಪಕ್ಷಗಳು ಸಂಸತ್ನಲ್ಲೂ ಕೋಲಾಹಲ ಎಬ್ಬಿಸಿದ್ದು ಈ ವೇಳೆ ಉಭಯ ಸದನಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ನೀಡಿದ್ದಾರೆ ಚೀನಾ ಸೇನೆಯನ್ನು ಹಿಮ್ಮೆಟ್ಟಿಸಿದ್ದೇವೆ ನಮ್ಮ ಸೇನೆ ಬಲಿಷ್ಠವಾಗಿದೆ ನಮ್ಮ ದೇಶದ ಏಕತೆ ಅಖಂಡತೆಯನ್ನು ಒಡೆಯಲು ಚೀನಾಕ್ಕೆ ಅಸಾಧ್ಯ ಅಂತ ಹೇಳಿದ್ದಾರೆ ಇನ್ನು ಚೀನಾ ಭಾರತದ ಗಡಿಗೆ ನುಗ್ಗಿದ ಸಂಬಂಧ ಕಾಂಗ್ರೆಸ್ ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸಿತ್ತು ಅಲ್ಲದೆ ಭಾರತ ಸೇನೆಯನ್ನು ಬಲಹೀನ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಇದಕ್ಕೆ ತಿರುಗೇಟು ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೀನಾ ಬಗೆಗಿನ ನೀತಿಯನ್ನು ಖಂಡಿಸಿದರು ಬಿಹಾರದಲ್ಲಿ ಈಗಿನಿಂದಲೇ ರಾಜಕೀಯ ಚಟುವಟಿಕೆ ಗರಿಗೆದರದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮಹತ್ವದ ಘೋಷಣೆ ಮಾಡಿದ್ದಾರೆ 2025 ರ ಚುನಾವಣೆಯನ್ನು ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಮುನ್ನಡೆಸುವುದಾಗಿ ತಿಳಿಸಿದ್ದಾರೆ ಆ ಮೂಲಕ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡಲು ನಿತೀಶ್ ಕುಮಾರ್ ಈಗಿನಿಂದಲೇ ರಣತಂತ್ರ ಹೂಡಿದ್ದಾರೆ